ಮಾಸ್ಟರ್ ಆನಂದ್ ಪುತ್ರಿ ಹೆಸರಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಂಚನೆಗೆ ಒಳಗಾದ ಪೋಷಕರಿಂದ ಸದಾಶಿವನಗರ ಠಾಣೆಯಲ್ಲಿ ದೂರು ದಾಖಲಾಗೋ ಪ್ರಕ್ರಿಯೆ ಇವತ್ತೂ ಕೂಡ ಮುಂದುವರೆದಿದೆ. ಇವತ್ತು ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯ ಪೋಷಕರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಕೂಡ ಒಂದಷ್ಟು ಜನ ಹೋಗಿ ಕಂಪ್ಲೇಂಟ್ ಅನ್ನು ಮಾಡಿ ಬಂದಿದ್ದಾರೆ. ಇವತ್ತು ಕೂಡ ಒಂದಷ್ಟು ಜನ ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಅಲ್ಲಿಗೆ ಮೋಸ ಹೋದವರ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷಣ ಕ್ಷಣಕ್ಕೂ ಗಂಟೆ ಗಂಟೆಗೂ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುರಳಿ ಮುರಳಿ ಇಲ್ಲಿ ತನಕ ಎಷ್ಟು ಜನ ಕಂಪ್ಲೇಂಟ್ ಕೊಡೋದಕ್ಕಂತ ಬಂದಿದ್ದಾರೆ? ಏನಾದರೂ ಅಮೌಂಟ್ ಬಗ್ಗೆ ಒಂದು ಅಂದಾಜು ಸಿಗ್ತಾ ಇದೆಯಾ? ಇಷ್ಟು ಲಕ್ಷ ಈಕೆ ದೋಖ ಮಾಡಿದ್ದಾಳೆ ಅನ್ನುವಂತಹ ಅಂದಾಜು ಏನಾದರೂ ಸಿಗ್ತಾ ಇದೆಯಾ? ಡೀಟೇಲ್ಸ್ ಏನೇನು ಕೊಡ್ತೀರಿ ಮಮತಾ? ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋಂಥದ್ದು, ನಾನು 3 ಲಕ್ಷ ಕೊಟ್ಟಿದ್ದೀನಿ, 4 ಲಕ್ಷ ಕೊಟ್ಟಿದ್ದೀನಿ, ಈ ರೀತಿಯಲ್ಲಿ ಲಕ್ಷ ಲಕ್ಷ ಗಂಟಲೆ ಅವರು ಒಂದಷ್ಟು ಹೇಳ್ತಾ ಇದ್ದಾರೆ. ಇದು ಇದೆಲ್ಲನೂ ನೋಡ್ತಾ ಇದ್ದರೆ ಅಂದರೆ ನಿನ್ನೆ ಸರಿಸುಮಾರು 3-4 ಪೋಷಕರು ಬಂದಿದ್ದರು. 3-4 ಪೋಷಕರು ಬಂದ ಸಂದರ್ಭದಲ್ಲೂ ಕೂಡ ಅವರು ಅದನ್ನೇ ಹೇಳಿರೋಂಥದ್ದು, ನಾನು 5 ಲಕ್ಷ ಕೊಟ್ಟೆ ಮತ್ತು 10 ಲಕ್ಷ ಕೊಟ್ಟೆ, ಮತ್ತು ನಾನು ರಿಯಾಲಿಟಿ ಶೋಗಳೇನಿತ್ತು ರಿಯಾಲಿಟಿ ಶೋಗಳಿಗೆ ಅಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೆಲ್ಪನ್ನು ಮಾಡ್ತೀನಿ ಅಂತೇಳಿ ಈ ರೀತಿ ಲಕ್ಷ ಲಕ್ಷ ಹಣವನ್ನು ಪಡ್ಕೊಂಡಿದ್ದು ಅಂತೇಳಿ ಆರೋಪವನ್ನು ಮಾಡ್ತಾ ಇರೋಂಥದ್ದು. ನಿನ್ನೆ ರೀತಿಯಲ್ಲೇ ಇವತ್ತು ಕೂಡ ಸಾಕಷ್ಟು ಜನ ಪೋಷಕರು ಬಂದು ದೂರನ್ನ ಕೊಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಒಬ್ಬರು ಪೋಷಕರು ಕೂಡ ಇದ್ದಾರೆ, ವಂಚನೆಗೊಳಗಾದಂಥವ್ರು, ಅವರನ್ನ ಕೇಳೋಣ. ಸರ್, ನಿಮಗೆ ಯಾವ ರೀತಿ ವಂಚನೆ ಆಯಿತು? ನೀವು ಎಷ್ಟು ಹಣವನ್ನು ಕೊಟ್ಟಿದ್ರಿ? ಸರ್, ಆಕ್ಚುಲಿ ನನ್ನ ಹೆಸರು ಅರುಣ್ ಅಂತ, ನಾನು ಮೂಲತಃ ಬೆಂಗಳೂರು ವಾಸಿನೇ, ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಇವರು ನನ್ನ ಪರಿಚಯ ಬಂದುಬಿಟ್ಟು 1 ವರ್ಷದ ಹಿಂದೆ ಆಯಿತು. 1 ವರ್ಷದ ಹಿಂದೆ ಏನು ಅಂದರೆ, ಮಕ್ಕಳಿಗೆ ಗ್ರೂಮಿಂಗ್ ಸೆಷನ್ನು ಮತ್ತು ಚೈಲ್ಡ್ ಅದು ಶೋ ಏನೋ ಮಾಡಲು, ಚಿಲ್ಡ್ರನ್ ಕಾಂಟೆಸ್ಟ್ ಶೋ ಏನೋ ಮಾಡಲು, ಫ್ಯಾಷನ್ ಶೋ ಮಕ್ಕಳಿಗೆ ಅದು ಇದು ಏನೋ ಮಾಡಲು. ಸೊ ನನ್ನ ಮಗನಿಗೆ ರಿಜಿಸ್ಟರ್ ಮಾಡಿದ್ದೆ, ನಾನು ರಿಜಿಸ್ಟರ್ ಮಾಡಿದ್ದೆ. ಅದಾದಮೇಲೆ ಇವಳ ಕಡೆಯಿಂದ ಒಂದು ಬಿಸ್ನೆಸ್ ಪ್ರಪೋಸಲ್ ಬೇಬಿ ಕಾಂಟೆಸ್ಟ್ ಶೋ ಅಂತ ಮಾಡಿದ್ಲು. ಆ ಬೇಬಿ ಕಾಂಟೆಸ್ಟ್ ಶೋಅಲ್ಲಿ ನನ್ನ ಮಗನ ವಿನ್ನರ್ ಮಾಡಿದ್ಲು ಅವಳು. ಸೊ ಅವಾರ್ಡ್ ಏನೋ ಪ್ರೈಸ್ ಎಲ್ಲ ಕೊಟ್ಟಲು ಮಾಡಲು. ಅಂದರೆ ಇಟ್ಸ್ ಸಣ್ಣ ಮಕ್ಕಳಿಗೆ ಏನೋ ಒಂಚೂರು ಆಟ ಆಡೋ ವಯಸ್ಸಲ್ಲಿ ಈ ಥರ ನೋಡಬೇಕು ಮಾಡಬೇಕು, ಟಿವಿ ಶೋಲ್ ಪಾರ್ಟಿಸ್ಪೇಟ್ ಟಿ ವಿಯಲ್ಲಿ ನೋಡಬೇಕಂತ ಒಂದು ಆಸೆ ಇತ್ತು. ಅದು ಆಯಿತು. ಅದಾದಮೇಲೆ ಒಂದು ಬಿಸ್ನೆಸ್ ಪ್ರಪೋಸಲ್ ಕೊಡ್ತಾಳೆ, ಈ ಥರ ಯಾವುದೋ ಒಂದು ಶೋ, ಸುಮಾರು ಶೋ ನಡೀತಾ ಇರುತ್ತೆ, ಒಂದು ಶೋಗೆ ಇನ್ವೆಸ್ಟ್ ಮಾಡಿ ಇಷ್ಟು ರಿಟರ್ನ್ ಕೊಡ್ತೀನಿ ಮಾಡ್ತೀನಿ 90 ದಿವಸ ಅಂತ ಹೇಳಿದ್ಲು. ಅಂದರೆ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ, ಅಂದರೆ ನೀವು ಹೇಳ್ತಾ ಇದ್ರಿ 4 ಲಕ್ಷ ಸಮಥಿಂಗ್ ಏನೋ ನಾನು ಹಣ ಕೊಟ್ಟಿದ್ದೀನಿ ಅಂತೇಳಿ, ಎಷ್ಟು ಆಯಿತು, ಏನಾಯಿತು, ಅದ್ರ ವಾಪಸ್ ರಿಟರ್ನ್ಸ್ ಏನಾದರೂ ಬಂತಾ? ಸರ್, ನಾನು 4,25,000 ರೂಪಾಯಿ ಕೊಟ್ಟಿದ್ದೀನಿ ಸರ್, 2 ಶೋಗ್ ಅಂತ ಕೊಟ್ಟೆ. ಅದು ಅಗ್ರಿಮೆಂಟು ಆಗಿದೆ, ಅಂದರೆ ಅಗ್ರಿಮೆಂಟು 90 ದಿವಸಕ್ಕೆ 3 ಮಂತ್ಸ್ ಅಗ್ರಿಮೆಂಟ್ ಆಗಿದೆ. ಯಾವಾಗ ಇವಳು ಬಿಸ್ನೆಸ್ ಪ್ರಪೋಸಲ್ ಕೊಟ್ಟಲು, ನಾನು ಹೇಳಿದ ಅಗ್ರಿಮೆಂಟ್ ಆಗಬೇಕು ನಿಮಿಷ, ಪ್ಲಸ್ ನಿನ್ನ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲನೂ ಪ್ರೂಫ್ ನಂಗೆ ಬೇಕು, ಎಲ್ಲ ಆಧಾರ್ ಕಾರ್ಡಲ್ಲಿ ಬರಬೇಕು, ಅದು ಎಂಟ್ರಿ ಬರಬೇಕು ಅಂತ ಎಲ್ಲ ಹೇಳಿ ಮಾಡಿದೆ. ಅವಳು ಅಗ್ರಿಮೆಂಟ್ ಮಾಡಲು 90 ಡೇಸ್ ಅನ್ನೋದು ಅವಳು ಆಲ್ಮೋಸ್ಟ್ 7-8 ಮಂತ್ಸ್ ತೊಗೊಳ್ಳು. ಆದರೆ ಆ 4,25,000 ರೂಪಾಯಿ ನಾನೆಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರು ಅವಳಿಗೆ, ನೆಫ್ಟ್ ಮಾಡಿದ್ದೀನಿ, RTGS ಮಾಡಿದ್ದೀನಿ. ಅದು ನಿಂತ ಕಾಲಲ್ಲಿ, ಇವತ್ತೇ ಬೇಕು ಅಂದರೆ ಇವತ್ತೇ ಬೇಕು, ಇಲ್ಲ ನಿಶಾ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಬೇರೆ, ಇಲ್ಲ ಸರ್ ಯಾರಿಗೋ ಕಮಿಟ್ ಆಗಿದ್ದೀನಿ, ಆ ನಿಮ್ಮ ಶೋ ಪ್ರಕಾರ ಇದಕ್ಕೆ ಕಮಿಟ್ ಆಗಿದ್ದೀನಿ, ಕೊಡಬೇಕು ಮಾಡಬೇಕಂತ ಎಲ್ಲ RTGS ಮಾಡಿದ್ದೀನಿ, 3 ಅಮೌಂಟ್ RTGS ಮಾಡಿದ್ದೀನಿ. ಅವಳು ಒಂದೇ ಅಮೌಂಟ್ ನನಗೆ ಅಕೌಂಟಲ್ಲಿ ಕೊಟ್ಟಿರೋದು, 80,000 ರೂಪಾಯಿ ರಿಟರ್ನ್ ಅಕೌಂಟಲ್ಲಿ ಕೊಟ್ಟಿದ್ದಾಳೆ, ಗೂಗಲ್ ಪೇ ಮಾಡಿದ್ದಾಳೆ. ಮಿಕ್ಕಿದೆಲ್ಲ 3 ಸತಿ ಅವಳು ಕರ್ಸ್ಕೊಂಡು ಕ್ಯಾಶ್ ಕೊಟ್ಟಿದ್ದಾಳೆ, ಯಲಹಂಕಾಲ್ 1 ಸತಿ, ಮತ್ತು ವಿದ್ಯಾರಣಪುರದಲ್ಲಿ 1 ಸತಿ, ಮತ್ತು ಸದಾಶಿವ ಸ್ಟಾರ್ ಬಾಕ್ಸ್ ಅಲ್ಲಿ 1 ಸತಿ ಕರ್ಸ್ಕೊಂಡು ಕ್ಯಾಶ್ ಕೊಟ್ಟಿದ್ದಾಳೆ. ದೊಡ್ಡ ಅಮೌಂಟ್ ಕ್ಯಾಶ್ ಕೊಟ್ಟಿರೋದು ಅವಳು ಗೊತ್ತು, ನನ್ನ ಮನಸ್ಸಿಗೆ ಗೊತ್ತು, ನಾನು ತಗೊಂಡಿದ್ದೀನಿ. ಬೇರೆ ಯಾರನ್ನಾದರೂ ತೋರಿಸಿ, ಬೇರೆ ಯಾರನ್ನಾದರೂ ಮಾತಾಡಿಸಿ, ನಂಬಿಕೆ ಬರೋ ಹಾಗೆ ಮಾಡಿದ್ರಾ? ನಂಬಿಕೆ ಹೇಗೆ ಬಂತಂತೆ ಇಷ್ಟು ದೊಡ್ಡ ಅಮೌಂಟ್ ಕೊಡೋಕ್ಕೆ? ತಗೊಂಡಿದ್ದಾಳೆ ಬೇಕಾದ್ರೆ ಅಕೌಂಟ್ ನೋಡಿ, ನಾನು ಇಷ್ಟು ಕೊಟ್ಟಿದ್ದೀನಿ, ಅವಳು ಅಕೌಂಟಲ್ಲಿ ಬರೀ ಇಷ್ಟೇ ಕೊಟ್ಟಿರೋದು, ಮಿಕ್ಕಿದ ನಂಗೆ ಬರಲೇಬೇಕು ಅಂತ ಹೇಳ್ತೀವಿ. ಬಟ್ ನನ್ನ ಮನಸ್ಸಾಕ್ಷಿ ಬರುವುದು ಹಂಗೆ ಯಾವತ್ತೂ ನಡೆಯಲ್ಲ ಸರ್. ಅವಳು ಏನು ಕೊಟ್ಟಿದ್ದಾಳೆ ಪ್ರಮುಖವಾಗಿ ಏನಂದರೆ, ನಿಶಾ ಬರೀ ರಿಯಾಲಿಟಿ ಶೋ ಅಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಿಮ್ಮ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿಕೊಟ್ಟಿದ್ದೀರಿ. ಅಂದರೆ ನಿಶಾ ಮಾತ್ರ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಜೊತೆಗೆ ಯಾರಾದರೂ ಬೇರೆಯವ್ರನ್ನ ತೋರಿಸುವಂಥದ್ದು ಅಥವಾ ಯಾವ್ದಾದ್ರು ಶೋಗಳಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋದು ಆಫರ್ ಮಾಡೋದು ಈ ರೀತಿ ಏನಾದರೂ ಮಾಡಿದಾರ? ಸರ್, ಅವಳು ಹೇಳ್ತಾ ಇದ್ದಿದ್ದು ದೊಡ್ಡ ದೊಡ್ಡ ಸ್ಟಾರ್ ಶೋಸ್ ಎಲ್ಲ ನಡೆಯುತ್ತೆ, ಇವ್ರ ಕಾಂಟ್ಯಾಕ್ಟ್ ಅವ್ರ ಕಾಂಟ್ಯಾಕ್ಟ್ ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ಲು. ಯಾರು ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು ನಿಮ್ಮ ಹತ್ರ? ಅಂದರೆ ಈ ಸೀರಿಯಲಲ್ಲಿ ಅಪ್ಕಮಿಂಗ್ ಆರ್ಟಿಸ್ಟ್ ಎಲ್ಲ ಇದ್ದಾರೆ, ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಏನೇನೋ ಹೇಳ್ತಾ ಇದ್ಲು. ಬಟ್ ಆ ಮೂಮೆಂಟಲ್ಲಿ ಏನೋ ಒಂಚೂರು ಎಸ್ಟಾಬ್ಲಿಷ್ ಆಗಬೇಕಿತ್ತು, ಮಾಡಬೇಕು ಅಂತ ಎಲ್ಲನೂ ಆಯಿತು. ಬಟ್ ಇವತ್ತಿಗೆ ನಂದು 4,25,000 ಏನು ಕೊಟ್ಟೆ ಅಕೌಂಟಲ್ಲಿ ಕೊಟ್ಟಿದ್ದು ಒಂಚೂರು, ಮತ್ತು ಕ್ಯಾಶ್ ಕೊಟ್ಟಿದ್ದು, ಅದು ಬಿಸ್ನೆಸ್ ಪ್ರಪೋಸಲ್ ಕ್ಲೋಸ್ ಆಯಿತು. ಅದು ಅಲ್ಲಿಗೆ ಕ್ಲೋಸ್ ಆಯಿತು, 90 ಡೇಸ್ ಇತ್ತು ಅಗ್ರಿಮೆಂಟು, ಆಲ್ಮೋಸ್ಟ್ 7-8 ಮಂತ್ಸ್ ತೊಗೊಂಡು ಕ್ಲೋಸ್ ಮಾಡಿದ್ಲು. ಈಗ ಕ್ಯಾಶ್ ಮತ್ತೆ ತೊಗೊಂಡಿರೋದು 60,000 ರೂಪಾಯಿ, ಅವಳದೆ ಖುದ್ದು ವಾಯ್ಸ್ ರೆಕಾರ್ಡಿಂಗು ಇದೆ, ಮತ್ತೆ 60,000 ರೂಪಾಯಿ ರಿಟರ್ನ್ ಬರಬೇಕು ನನಗೆ. ನಂದು ಏನಿದೆ ಹಾರ್ಡ್ ಅಂಡ್ ಮನಿ, ನಂದು 60,000 ರೂಪಾಯಿ ರಿಟರ್ನ್ ಬಂದರೆ ಸಾಕು, ಅವಳದು ವಾಯ್ಸ್ ರೆಕಾರ್ಡಿಂಗ್. ನೀವು ಹಣವನ್ನು ವಾಪಸ್ ಕೇಳಲಿಕ್ಕೆ ಕಾರಣ ಏನು? ಯಾಕೆಂದರೆ ಆಕೆ ಮೇಲೆ ಏನಾದರೂ ಡೌಟ್ ಏನಾದರೂ ಬಂತಾ? ಮತ್ತೆ ವಾಪಸ್ ಕೊಡುವಂತ ಏನಾದರೂ ಕೇಳಲಿಕ್ಕೆ ಕಾರಣ ಏನು? ಯಾಕೆಂದರೆ ಸಾಕಷ್ಟು ಜನ ಬೇರೆ ಬೇರೆ ಪೋಷಕರು ಕೂಡ ಕೋರ್ಟ್ ಮೆಟ್ಲಿದ್ದಾರೆ, ಏನಾದ್ರ ಬಗ್ಗೆ ಮಾಹಿತಿ ಇದೆ, ಅದು ಏನೋ. ಹೌದು, ಸುಮಾರು ಜನ ಕೋರ್ಟ್ ಮೆಟ್ಲಿವರಿದ್ದಾರೆ, ನನಗೂ ಹೇಳಿದ್ರು ಮಾಡಿದ್ರು. ಬಟ್ ಸ್ಟಿಲ್ ನಂದು ಒಂದು ಬ್ಯುಸಿ ಶೆಡ್ಯೂಲಲ್ಲಿ 60,000 ರೂಪಾಯಿ ಕೊಟ್ಟು, ನಾನು ಇವಳ ಹತ್ರ ಮಾತಾಡ್ತಾ ಇದ್ದೆ, ಇವಳಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಕ್ಕೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಈ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಈ ಪೇಮೆಂಟ್ ಬರಬೇಕು ಕೊಡ್ತೀನಿ ಮಾಡ್ತೀನಿ ಅಂತ ತಳ್ಕೊಂಡೇ ಬಂದ್ಲು. 1 ಫೈನ್ ಡೇ ಮಾರ್ಚಲ್ಲಿ ನಂದು ಟೋಟಲ್ ನಂದು ಕಾಂಟ್ಯಾಕ್ಟಿಂದ ಹಿಡಿದು ಫೇಸ್ಬುಕ್ಕಿಂದ ಎಲ್ಲನೂ ಬ್ಲಾಕ್ ಮಾಡೋದು.
ಬೇರೆಯವ್ರ ನಂಬರಿಂದ ಮಾಡಿದ್ರೆ ಫೋನು ತೆಗೆಯಲ್ಲ ಅವಳು. ಅವಳು ಖುದ್ದಾಗ ಲಾಸ್ಟು ನಂದು ಬ್ಲಾಕ್ ಮಾಡೋಕೆ ಮುಂಚೆ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿರೋದು ಇದೆ. ಹೌದು ಸರ್, ಇಷ್ಟು ಕೊಡ್ಬೇಕು ರಿಟರ್ನ್, ನಾನು ಕೊಡ್ತೀನಿ. ಏನು ಥ್ರೆಟನ್ ಮಾಡ್ತೀರಾ ಅಂತ ನಾನು ಕೇಳ್ದು. ಎಲ್ಲ ನಿಶಾ ಮಾತಾಡ್ತಾರೆ, ನೀನು ನನ್ನ ಥ್ರೆಟನ್ ಮಾಡ್ತಾರೋ ಥರ ಇದೆ. ಆ ಬಿಸ್ನೆಸ್ ಪ್ರಪೋಸಲ್ ಯಾವಾಗ ಕ್ಲೋಸ್ ಆಯಿತು, ಅಗ್ರಿಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಖುದ್ದಾಗ ನಾನೇ ಸೈನ್ ಮಾಡ್ಕೊಂಡು ವಾಪಸ್ ಕೊಟ್ಟಿದ್ದೀನಿ. ನಿಮ್ಮ ಪರಿಚಯಸ್ಥರು ಒಬ್ಬರಿಗೆ 14 ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಹೇಳಿದರು, ಅದು ಯಾವ ರೀತಿ, ಅದು ಇದೇ ರೀತಿ ಮಕ್ಳಿಗೆ ಏನಾದರೂ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅಥವಾ ಬೇರೆ ಯಾವ್ದಾದ್ರು ಬಿಸ್ನೆಸ್ ಪ್ರಪೋಸಲ್ ಇತ್ತು? ಸರ್, ಅವರು ಫ್ಯಾಷನ್ ಡಿಸೈನರ್, ಅವರು ಬೇಸಿಕಲಿ ಬೊಟಿಕಲ್ಲೇ ಇಟ್ಕೊಂಡಿದ್ರು ಮಾಡಿದ್ರು. ಅಂದರೆ ನನಗೆ ಯಾವಾಗ ಡೌಟ್ ಬಂತು ಅಂದರೆ ಅವರು ವನಿತಾ ಅಂತ ಅವ್ರು ನನಗೆ ಪರಿಚಯ ಆದರು, ಇದೇ ಥರ ಒಂದು ಶೋಲ್ ಪರಿಚಯ ಆದರು. ಮತ್ತು ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ. ಆಮೇಲೆ ಒಂದೊಂದೇ ವಿಷಯ ಗೊತ್ತಾಯ್ತು. ಆಮೇಲೆ ನಾನು ಇವಳಿಂದ ಬಿದ್ದೆ, ಇಲ್ಲ ಸೆಟಲ್ ಮಾಡಿ ನಿಶಾ, ನಾಟ್ ಇಂಟ್ರೆಸ್ಟೆಡ್ ಆನ್ ಯುವರ್ ಬಿಸ್ನೆಸ್ ಪ್ರಪೋಸಲ್, ಇವಾಗ ಏನಿದೆ ಮಾಡಿದೆಯಾ, ಶೋ ಮುಗಿಸಿ ಇಷ್ಟು ದಿನ ಆಗಿದೆ ಅದನ್ನು ಸೆಟಲ್ ಮಾಡಿ. ಇಲ್ಲ ಸರ್, ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ, ಡೆಲ್ಲಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತೀನಿ, ಅದು ನಮ್ಮ 3 ಲಕ್ಷ 4 ಲಕ್ಷ ಸಾಲಲ್ಲ, 10 ಲಕ್ಷ ಕೊಡಿ ಹಂಗೆ ಹಿಂಗೆ. ಇದಿಷ್ಟು ಹೇಳ್ತಾರಂಥದ್ದು ಪೋಷಕರು ತಮ್ಮ ತಮಗೆ ಆದಂಥ ಅನುಭವಗಳು ಮತ್ತು ತಮ್ಮ ತಮಗೆ ಆದಂಥ ಮೋಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಪೋಷಕರು ಕೂಡ ಸದಾಶಿವನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಡುವಂಥ ಸಾಧ್ಯತೆಗಳಿರುವಂಥದ್ದು. ಮಮತಾ, ಧನ್ಯವಾದ ಮರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬಣ್ಣದ ಮಾತಿಗೆ ಮರುಳಾಗಿ ಈಗ ಪೋಷಕರು ದುಡ್ಡು ಕಳ್ಕೊಂಡಿದ್ದಾರೆ, ಈ ಕಡೆ ಫೇಮು ಸಿಗಲಿಲ್ಲ. ಸೊ ಯಾರ್ಯಾರನ್ನೋ ನಂಬೋ ಅದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ. ನೀವು ಹಾರ್ಡ್ ಅರ್ನ್ಡ್ ಮನಿಯನ್ನು ಸುಮ್ಮನೆ ಯಾರ್ದೋ ಫೋಟೋ ತೋರಿಸಿದ್ರು ಅಥವಾ ಯಾರ್ದೋ ಕಾಂಟ್ಯಾಕ್ಟ್ ಇದೆ ಅಂದ ಮಾತ್ರಕ್ಕೆ ಬಣ್ಣದ ಮಾತಿಗೆ ಮರುಳಾಗಬೇಡಿ. ಇದನ್ನು ಪ್ರತಿದಿನ ಹೇಳ್ತಾ ಇರ್ತೀವಿ, ಬಟ್ ಸ್ಟಿಲ್ ಮೋಸ ಹೋಗೋರ ಸಂಖ್ಯೆಗೇನು ಕಡಿಮೆ ಇಲ್ಲ.